ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ ಬಿ ಎಸ್ ಅವರ ಮೊಮ್ಮಗಳ ಸುಸೈಡ್ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ದಾರೆ ಡಾಕ್ಟರ್ ನೀರಜ್ ಎಂಬುವರನ್ನ ಸೌಂದರ್ಯ ಅವರು ಮದುವೆಯಾಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ನೀರಜ್ ಅವರ ಜೊತೆಗೆ ಸೌಂದರ್ಯ ಅವರ ವಿವಾಹ ನೆರವೇರಿತ್ತು ಸೌಂದರ್ಯ ಮತ್ತು ನೀರಜ್ ದಂಪತಿಗೆ ಒಂಬತ್ತು ತಿಂಗಳ ಗಂಡು ಮಗುವಿದೆ ಮೂರು ತಿಂಗಳ ಹಿಂದೆಯಷ್ಟೇ ಆ ಮಗುವಿಗೆ ನಾಮಕರಣವನ್ನ ಕೂಡ ಮಾಡ್ಲಾಗಿತ್ತು ಪಕ್ಕದ ರೂಮ್ನಲ್ಲಿ ಮಗುವನ್ನ ಮಲಗಿಸಿದ್ರು ಸೌಂದರ್ಯ ಮತ್ತೊಂದು ರೂಮ್ನಲ್ಲಿ ನಲ್ಲಿ ಸುಸೈಡ್ಗೆ ಶರಣಾಗಿದ್ದಾರೆ ಸೌಂದರ್ಯ ಅವರು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮೊಮ್ಮಗಳು ನಿಜಕ್ಕೂ ಕೂಡ ದುರದೃಷ್ಟಿಕರ ಸಂಗತಿ ಇದು ದುರಂತವೇ ನಡೆದು ಹೋಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂಬತ್ತು ತಿಂಗಳ ಮಗು ಇದೆ ಸೌಂದರ್ಯ ಅವರಿಗೆ ಸೊ ಗಮನಿಸ್ತಾ ಇದ್ದೀರಿ ಸ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರ ಮೊಮ್ಮಗಳು ಸೌಂದರ್ಯ ಅವರು ಹಾಗೆಯೇ ಅವರ ಪತಿ ಡಾಕ್ಟರ್ ನೀರಜ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಒಂಬತ್ತು ತಿಂಗಳ ಮಗು ಇದೆ ಸೌಂದರ್ಯ ಮತ್ತು ನೀರಜ್ ದಂಪತಿಗೆ ಸೊ ಒಂಬತ್ತು ತಿಂಗಳ ಮಗು ಇದ್ದು ಕೂಡ ಆ ಹಸುಗೂಸನ್ನು ಬಿಟ್ಟು ಸಾಯ್ಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಸೌಂದರ್ಯ ಅವರಿಗೆ ಏನ್ ಕಾರಣ ಆಯಿತು ಇಂಥ ತಾಯಿಗಾದರೂ ಕೂಡ ಅಂತಹ ಹಸುಗೂಸನ್ನ ಬಿಟ್ಟು ಹೋಗೋದಕ್ಕೆ ಮನ್ಸಿರೋದಿಲ್ಲ ಬಟ್ ಅಷ್ಟೊಂದು ದಾವಂತ ಏನಿತ್ತು ಜೀವನದಲ್ಲಿ ಅಂಥದ್ದೇನಾಗಿತ್ತು ಸೌಂದರ್ಯ ಅವರಿಗೆ ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಅವರು ಮನೆಯಲ್ಲಿ ಸುಸೈಡ್ ಅನ್ನ ಮಾಡಿಕೊಳ್ಳೋಕೆ ನಿರ್ಧರಿಸಿದಂತಹ ಯಾವುದೇ ಮುನ್ಸೂಚನೆಗಳು ಇರಲಿಲ್ವಾ ಅಥವಾ ಏನಾದ್ರೂ ಗಲಾಟೆ ಗಿಲಾಟೆ ಆಗಿತ್ತಾ ವೈಯಕ್ತಿಕವಾಗಿನ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತ ಎಲ್ಲ ಈ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳ ಹೊತ್ತವೇ ಬೆಳ್ಕೊಳ್ತಾ ಇದೆ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಅವರ ಮೊಮ್ಮಗಳು ಸೌಂದರ್ಯ ಅವರು ಇರುವಂತಹ ಫೋಟೋವನ್ನು ಒಂದು ಕಡೆ ನೋಡ್ತಾ ಇದ್ರೆ ಮೂರು ತಿಂಗಳ ಹಿಂದೆ ಅಷ್ಟೇ ಆ ಮಗುವಿಗೆ ನಾಮಕರಣವನ್ನ ಕೂಡ ಮಾಡಿದ್ರು ಸೊ ಒಂಬತ್ತು ತಿಂಗಳ ಮಗುವನ್ನ ದೂರ ಮಾಡಿ ಹೋಗೋದಕ್ಕೆ ಸೌಂದರ್ಯ ಅವರಿಗೆ ಏನ್ ರೀಸನ್ ಇತ್ತು ಇದು ಮನ ಕಲಕುವಂತಹ ವಿಚಾರ ಆಗುತ್ತೆ ಒಂದು ಮಗು ಒಂದು ಮಗು ಇತ್ತು ಮಗುವಿನ ತಾಯಿ ಆಗಿದ್ರು ಆ ಮಗುವನ್ನ ಒಂದು ರೂಮ್ ಅಲ್ಲಿ ಇರಿಸಿ ಮತ್ತೊಂದು ಕೋಣೆಗೆ ಹೋಗಿ ಸುಸೈಡ್ ಅನ್ನ ಮಾಡ್ಕೋತಾರೆ ಅಂದ್ರೆ ಹೆತ್ತ ಕರುಳಿಗೆ ಆ ಮಗುವಿನ ಬಗ್ಗೆ ಚಿಂತನೆ ಆಗಲಿಲ್ವಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮನ್ನ ಕಾಡ್ತಾ ಹೋಗುತ್ತೆ ಸೊ ಯಾಕೆ ಇಷ್ಟೊಂದು ನಿಷ್ಕರುಣಿಯಾಗಿ ನಡ್ಕೊಂಡ್ಬಿಟ್ರು ಸೌಂದರ್ಯ ಅವರು ಯಾಕೆ ಆ ಮಗುವಿನ ಭವಿಷ್ಯದ ಬಗ್ಗೆ ಆದ್ರೂ ಕೂಡ ಯಾಕೆ ಯೋಚನೆ ಮಾಡದೆ ಈ ಸಾವಿನ ನಿರ್ಧಾರದಿಂದ ಅಥವಾ ಆತ್ಮಹತ್ಯೆಯ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ ಅನ್ನೋದೇ ಸದ್ಯದ ಅನುಮಾನಕ್ಕೆ ಕಾರಣವಾಗಿರುವ ವಿಚಾರ